ನಮ್ಮ ಜೊತೆ ಮಾಜಿ ಸಚಿವರಾದಂತಹ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಉಪಚುನಾವಣೆ ಚನ್ನಪಟ್ಟಣದ ಉಪಚುನಾವಣೆ ಆದಮೇಲೆ ಜೆ ಡಿ ಎಸ್ ಬಗ್ಗೆ ಕಾಂಗ್ರೆಸ್ನ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಲ್ಲಿನ ಗೆದ್ದಂಥ ಅಭ್ಯರ್ಥಿ ನನಗೆ ಅವಕಾಶವನ್ನು ಕೊಟ್ಟರೆ ಜವಾಬ್ದಾರಿಯನ್ನು ಕೊಟ್ಟರೆ ಜೆ ಡಿ ಎಸ್ ನಿಲ್ಲುವಂಥ ಶಾಸಕರನ್ನೇ ಆಪ್ರೇಷನ್ ಮಾಡೋಕ್ಕೆ ನಾನು ಸಿದ್ದ ಅನ್ನುವಂಥ ಮಾತುಗಳನ್ನು ಯೋಗೇಶ್ ಅವರು ಹೇಳ್ತಿದ್ದಾರೆ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಿಗೆ ಅವಕಾಶ ಕೊಡಿ ಯಾರು ಬೇಡ ಅಂದರು ನಿಮ್ಮ ಕಾಂಗ್ರೆಸ್ ಪಕ್ಷ ಏನಾದ್ರೂ ಇಂಥ ಒಂದು ಪರಿಸ್ಥಿತಿ ನೂರು ಮೂವತ್ತಾರು ಜನ ಕೊಟ್ಟು ಜನ ಈಗ ಮತ್ತು ಮೂರು ಸೇರಿ ನೂರು ಮೂವತ್ತೈದು ಮೂರು ಸೇರಿ ನೂರ ಮೂವತ್ತೆಂಟು ಇದೆ ನೂರು ಬಿ ನೂರ ಮೂವತ್ತೆಂಟಿದ್ದು ಪರಮೇಶ್ವರರು ಒಂದು ಹೇಳಿಕೆ ಕೊಟ್ಟವರು ಯಾವಾಗ ಏನಾಗುತ್ತೋ ಎಂತ ಆ ಚಿಂತೆ ಏನಾದ್ರು ಇದ್ದು ಆಪ್ರೇಷನ್ ಮಾಡಬೇಕು ಅನ್ನೋದಿದ್ರೆ ಬಾಡಿ ಕೇಳಿ ನಾವೇನು ಬೇಡ ಅಂತೀವ ಜನತೆ ಏನು ಆಶೀರ್ವಾದ ಕೊಡ್ತಾರೆ ಅದಕ್ಕೆ ನಾವು ಭಾಗಿಯಾಗ್ತೀವಿ ನಾವು ಸೋಲು ಗೆಲುವು ಎಲ್ಲ ದೇವಿಗಳು ನೋಡಿದ್ದಾರೆ ನೈನ್ಟೀನ್ ಏಯ್ಟಿ ನೈನ್ ಹಾಸನದಲ್ಲಿ ಎಂಟಕ್ಕೆ ಎಂಟು ಸೋತು ಪಾರ್ಲಿಮೆಂಟ್ ಸೋತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಎರಡೇ ಸೀಟ್ ಒಂದು ಎಚ್ ಡಿ ಕೋಟೆ ವೆಂಕಟೇಶು ಬೈರೇ ಹೂಡ್ರಿದ್ದು ಅಂಥ ಕಾಲನೂ ನೋಡಿದ್ದೀವಿ ಇವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಪಕ್ಷ ನಿಮ್ಮ ಶಾಸಕರು ಯಾರು ಆಪ್ರೇಷನ್ ಆಗೋಲ್ಲ ಯಾ ಆಪ್ರೇಷನ್ ಆಗಿ ನಮ್ಮಲ್ಲಿ ಇದೆ ಸ್ವಾಮಿ ನನಗಂತೂ ನಮ್ಮ ಶಾಸಕರ ಬಗ್ಗೆ ನಂಬಿಕೆ ಇದೆ ಯಾರೂ ಆಗಲ್ಲ ಅಂತವೇ ಸಣ್ಣ ಪುಟ್ಟವಿದ್ರೆ ಕೂತ್ಕೊಂಡು ಸರಿಪಡಿಸ್ಕೊಳ್ಳೋಕ ಕೆಲಸ ಕುಮಾರಣ್ಣ ದೇವೇಗೌಡರು ಮಾಡ್ತಾರೆ ಸರ್ ಗೆದ್ದಂತಹ ಅಮಲಿನಲ್ಲಿ ಯೋಗೇಶ್ವರವರು ದೇವೇಗೌಡರು ಒಕ್ಕಲಿಗ ನಾಯಕತ್ವ ಮುಗೀತು ಅವರು ತನ್ನ ಮಗನನ್ನೇ ಗೆಲ್ಸ್ಕೊಳ್ತಿದ್ದವರು ನಾಯಕತ್ವನಗೊಳಿಸ್ಕೊಳ್ತಾರೆ ಒಕ್ಕಲಿಗ ನಾಯಕತ್ವನ ಬಿಟ್ಕೊಡ್ಲಿ ದೇವೇಗೌಡರು ಕುಮಾರಸ್ವಾಮಿ ಅನ್ನುವಂಥ ಮಾತುಗಳನ್ನು ಯೋಗೇಶ್ವರು ಹೇಳ್ತಿದ್ದಾರೆ ನಾವು ಒಕ್ಕಲಿರು ನಾಯಕರು ಅಂತ ಎಲ್ಲರೂ ಹೇಳೋಕ್ಕೋಗಿದೀವಾ ಏನಾದ್ರು ದೇವೇಗೌಡರು ಹೇಳುವ್ರ ಕುಮಾರನ ಹೇಳ ಒಕ್ಲಿರು ನಾಯಕರು ಅಂತ ನಮಗೆ ಯಾವುದು ನಾವೇನು ಯಾರು ನಾಯಕರು ಅಂತ ಹೇಳಿಲ್ಲ ಒಕ್ಲಿ ನಾಯಕರು ಅಂತಲೂ ಹೇಳೋಕ್ಕೋಗಿಲ್ಲ ನಾವು ಹಿಂದುಳಿದವ್ರ ನಾಯಕರು ಅಂತಲೂ ಹೇಳೋಕ್ಕೋಗಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಈ ರಾಜ್ಯದ ರಾಷ್ಟ್ರದ ಪ್ರಜೆಯಾಗಿ ದೇವೇಗೌಡರು ಕುಮಾರಣ್ಣ ಕೆಲಸ ಮಾಡ್ತಾರೆ ಸರ್ ಯೋಗೇಶ್ವರವರು ಯಾಕೆ ಈಗ ದಿಢೀರಾಗಿ ವಾಗ್ದಾಳಿಗಳನ್ನು ದೇವೇಗೌಡರು ಕುಮಾರಸ್ವಾಮಿ ನೇರವಾಗಿ ಮಾಡ್ತಿದ್ದಾರೆ ಯಾಕೆ ಅವರಿಗೆ ಭಯ ಇದೆ ಈ ಪಕ್ಷಕ್ಕೆ ಪಕ್ಷದ ಬಗ್ಗೆ ದೇವೇಗೌಡರ ಬಗ್ಗೆ ಕುಮಾರಣ್ಣ ಬಗ್ಗೆ ಭಯ ಇದೆ ಅದಕ್ಕೆ ದಾಳಿ ಮಾಡಿದರೆ ಏನಾದರೂ ಕುಮಾರಣ್ಣ ಸ್ಲೋ ಡೌನ್ ಆಗ್ತಾರ ಅಂತ ಅವರಿಗೆ ಒಂದು ಭಯ ಇರೋದ್ರಿಂದ ಇದೆಲ್ಲ ಬಾಡಿಸ್ತಾರೆ ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಾದರೆ ಯಾಕೆ ನಮ್ಮ ಅವ್ರಿಗೆ ತಲೆ ಕೆಡಿಸಿ ಬೇಕು ನೂರು ಮೂವತ್ತಾರು ಸೀಟ್ ಇರೋರು ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಇವೆಲ್ಲವನ್ನು ದಾಟಿ ಅದೆಲ್ಲ ಕಾಲ ನಿರ್ಧರಿಸುತ್ತೆ ದಾನೇನಿಲ್ಲ ಜನ ಆಶೀರ್ವಾದ ದೇವರ ಆಶೀರ್ವಾದ ಇದ್ರೂ ಬರ್ತೀವಿ ಸರ್ ಮತ್ತು ಜಿ ಟಿ ದೇವೇಗೌಡರು ದೊಡ್ಡ ಅಸಮಾಧಾನದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ನೀವೊಂದು ವಿಷಯ ಹೇಳಿದ್ರಿ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಾಗಿದ್ರು ಅನ್ನುವಂಥದ್ದು ಏನು ಸರ್ ಅವತ್ತು ಅದು ಬೇಕಾದ್ರೆ ಹೇಳಿ ಯಾವ ದೇವ್ರ ಬೇಕಾದ್ರೂ ಹೇಳ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಅವ್ರದ್ದು ಹೌಸಿಂಗ್ ಬೋರ್ಡ್ದು ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅದರಲ್ಲಿ ಪಾಪ ಆ ಮನುಷ್ಯನ ನಾನಿದು ಸತ್ಯ ಹೇಳ್ತಾ ಇರೋದು ನನಗೊಬ್ಬ ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಸರ್ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ತಾಯಿದ್ದಾರೆ ಕುಮಾರಣಿಗೆ ತಿಳಿಸಿ ಎಷ್ಟು ಜನ ಡಿ ಒ ಎಸ್ ಪಿಗಳು ಎಸ್ ಪಿ ಎಷ್ಟು ಪೊಲೀಸ್ ಹೋಗಿತ್ತು ವಾಪಸ್ಸು ಕುಮಾರಣ್ಣ ಯಾವಾಗ ಗೊತ್ತಾಯಿತು ಒಂದು ಗುಡುಗಿದ ತಕ್ಷಣ ನಿಮಗೆ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಅದು ಸತ್ಯ ಇರೋದನ್ನ ಒಂದು ಕುಮಾರಣ್ಣನ ಗುಡುಗು ಅವತ್ತು ಜಿ ಟಿ ದೇವ್ರು ಜೈಲಿಗೆ ಹೋಗೋದು ತಪ್ಪಿಸ್ತು ಅಲ್ಲದವ್ರು ನನ್ನಂಗೆ ಅವರು ಇಪ್ಪತ್ತು ದಿನ ಜೈಲಲ್ಲಿ ಇರಬೇಕಾಯ್ತು ಹಂಗ ಸರ್ ಹಾಗಾದ್ರೆ ಜಿ ಟಿ ಇದು ಗೊತ್ತಿಲ್ಲ ಯಾಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಪಾಪ ಅವ್ರಿಗೆ ಅದೆಲ್ಲ ಏನಿಲ್ಲ ರೀ ಕೂತ್ಗಳನ್ನ ಸರಿಪಡಿಸ್ತೀವಿ ಬಿಡ್ರಿ ಏನಂತೆ ಅದೆಲ್ಲ ಅಲ್ಲ ಜಿ ಟಿ ದೇವಿ ಹುಡ್ರು ನಾವೆಲ್ಲ ಕೂತು ದೇವೇಗುಡ್ರು ಇವೆಲ್ಲ ಇದೆ ಸಣ್ಣ ಪುಟ್ಟ ನಮ್ಮ ಪಕ್ಷದ ಬಗ್ಗೆ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಅವ್ರದ್ದು ಅವ್ರು ನೋಡ್ಕೊಳ್ಳಿ ಒಂದು ಸ್ವಲ್ಪ ಮಹಾರಾಷ್ಟ್ರ ಇವೆಲ್ಲ ಸೋತಾವೆಲ್ಲ ಆ ಕಡೆ ಒಂದು ಸ್ವಲ್ಪ ನಿಗಾ ತಳ್ಳಿ ಇಲ್ಲಿ ಸೇಫ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ಕದ್ನೈದು ತಂಡವ್ರೆಲ್ಲ ಅಲ್ಲಿ ಇನ್ನೊಂದು ಐದು ವರ್ಷ ಸರಿಪಡಿಸ್ಲಿ ಹೋಗಿ ಕೂತ್ಕೊಂಡು ಸರ್ ಎರಡು ಸಾವಿರದ ಆರು ಎಂಟರಲ್ಲಿ ನನ್ನ ನಾವು ಕುಮಾರಸ್ವಾಮಿ ಮಾತು ಕೇಳಿದರೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಿಲ್ಲ ಅಂತ ಹೇಳಿದರೆ ದೇವೇಗೌಡರು ಅವತ್ತು ಏನು ಸರ್ ಎರಡು ಸಾವಿರದ ಎಂಟರಲ್ಲಿ ನಾವು ಕೂತ್ಕೊಂಡು ಮಾತಾಡಿ ಇದು ಮಾಡಿದರೆ ಮೋದಿಯರು ಏಳು ಸೀಟ್ ಕೊಡ್ತೀವಿ ಅಂದರು ಪಾರ್ಲಿಮೆಂಟಲ್ಲಿ ಅದು ಹೇಳಿದರೆ ಅವತ್ತು ಪಾರ್ ಇವತ್ತು ಹೆಂಗೆ ಇಪ್ಪತ್ತೊಂದು ಸೀಟ್ ಗೆದ್ದು ಪಾರ್ಲಿಮೆಂಟಲ್ಲಿ ಅದೇ ಸ್ಥರ ಗೆಲ್ಲವು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ವಾರ ಅನೌನ್ಸ್ ಮಾಡೋದಿತ್ತು ಸೀಟ್ಗಳು ಹೊಡೆದಾಡ್ತಾಯಿತ್ತು ಮೈಸೂರು ಕೊಡೋಲ್ಲ ಇದು ಕೊಡಲ್ಲ ಮಂಡ್ಯ ಕೊಡಲ್ಲ ಈಗ ಉದಾಹರಣೆಗೆ ಹೇಳಿದ್ದಾರೆ ಮಂಡ್ಯ ಕುಮಾರಸ್ವಾಮಿ ಮಗ ನಿಲ್ಲಿಸ್ಬಿಟ್ಟು ಸೋಲಿಸ್ತಿನ್ವೇಣ್ರಿ ತುಮಕೂರಲ್ಲಿ ದೇವೇಗೌಡರನ್ನ ಸೋಲಿಸ್ತಿನ್ವೇಣ್ರಿ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಯಾವ ಮಟ್ಟಕ್ಕಿದೆ ಅನ್ನೋದಾದರೆ ನಾನು ಹೇಳೋದು ಅವತ್ತು ಹೇಳಿದರು ಮೋದಿಯವರು ಕಾಂಗ್ರೆಸ್ ಬೇಡಿ ನೀನು ಹೇಳೋದು ನಿಮ್ಮ ಅಪ್ಪಂಗೆ ಇವತ್ತು ರಾಜೀನಾಮೆ ಕೊಡಿಸು ಬೆಳಗ್ಗೆ ತಗೋ ಅಂದರು ಕುಮಾರಸ್ವಾಮಿ ನಾವು ಅಧಿಕಾರದ ಆಸೆ ಇದ್ದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಗೊಂಡಿದ್ದರೆ ಈ ನಮಗೆ ಈ ಪರಿಸ್ಥಿತಿ ಬರೋದಾ ನಿಖಿಲ್ ಅವರು ಸತತ ಮೂರನೇ ಸೋಲಿದ್ದಾರೆ ನಿಮಗೂ ಮಗ ಇದ್ದ ರೀತಿ ಸೊ ನಿಖಿಲ್ ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಿಖಿಲ್ ಅವರು ಇವತ್ತು ಒಬ್ಬ ಅವರ ನೋಡಿದೆ ಚುನಾವಣೆ ಪ್ರಚಾರ ಸಮಯದಲ್ಲಿ ಅವರ ನಡ್ಕೊಂಡಂಥ ರೀತಿ ಅದು ಕೇವಲ ಚನ್ನಪಟ್ಟಣದಲ್ಲಿ ಅವ್ರೇನು ಚುನಾವಣೆ ನಿಲ್ಲೋದು ಇಲ್ಲ ಅಲ್ಲೇನಾಯಿತು ಒಂದು ಸನ್ನಿವೇಶ ಬಂತು ಕುಮಾರನಿಗೆ ಆ ಸನ್ನಿವೇಶದಲ್ಲಿ ಯಾರು ಬೇರೆ ನಿಲ್ಲಿಸಿದರೆ ಏನಪ್ಪ ಯಾರೋ ಕಾರ್ಯಕರ್ತರು ನಿಲ್ಲಿಸಿ ಅವ್ರನ್ನ ತಬ್ಲಿ ಮಾಡಿದರು ಅನ್ನೋ ಭಾವನೆ ಬರುತ್ತೆ ಅನ್ನೋ ದೃಷ್ಟಿಗೆ ಆಯಿತು ನನ್ನ ಮಗನೇ ನಿಲ್ಲಿ ಸೋಲೋದು ಗೆಲ್ಲೋದು ಬೇರೆ ವಿಷಯ ಅಂತ ಹೇಳಿ ಹೋರಾಟ ರಾಜಕೀಯ ಹೋರಾಟದಲ್ಲಿ ಗೆಲುವು ಸೋಲಿದ್ದೇ ಇರುತ್ತೆ ರೀ ಇವೆಲ್ಲ ದೇವೇಗೌಡರು ಅಂತಾರೆ ಸೋತವ್ರೆ ನಾನು ಸೋತಿದ್ದೀನಿ ನಿಖಿಲ್ ಆಯಿತು ಓ ಸರಿಯ ಬಂದು ಈ ಪಕ್ಷ ಹಿಡಿದು ಚನ್ನಪಟ್ಟಣ ರಾಮನಗರದಲ್ಲಿ ಯಾರಪ್ಪ ಸೋಲಿಸಿ ಚ ಮಂಡ್ಯದಲ್ಲಿ ಯಾರು ಸೋಲಿಸಿದರು ಯಾರು ಮುಖಂಡರುಗಳೆಲ್ಲ ಬಸ್ಟ್ ನಾವೇನು ಅದ್ರ ಬಗ್ಗೆ ಏನಿಲ್ಲ ನಮ್ಮ ಅಂಬರೀಷರ್ ಬಿಸಸ್ ಗೆದ್ದರು ಸಂತೋಷ ಒಳ್ಳೇದಾಗಲಿ ಮತ್ತೆ ನಿಖಿಲ್ಗೆ ಒಳ್ಳೆ ಭವಿಷ್ಯ ಇದೆ ನಿಖಿಲ್ ನೋಡ್ರಿ ಜನತೆ ತೀರ್ಮಾನ ಮಾಡ್ತಾರೆ ನಿಖಿಲ್ಗೇನು ಅಂತ ಧೃತಿಗೆ ಇನ್ನೂ ಏನು ಐತೆ ಇವೆಲ್ಲ ಸಾಮಾನ್ಯ ನಿಖಿಲ್ ರಾಜ್ಯದಲ್ಲಿ ಸುತ್ತಾಡ್ತಾರೆ ಹೋರಾಟ ಮಾಡ್ತಾರೆ ಜನತೆ ಆಶೀರ್ವಾದ ತಗೊಳ್ಳೋವಂಥ ಸನ್ನಿವೇಶ ಬರುತ್ತೆ ನಿಖಿಲ್ಗೂ ಒಂದಾನೊಂದು ಕಾಲದಲ್ಲಿ ರಾಜ್ಯದಲ್ಲಿ ಉತ್ತಮವಾದಂಥ ನಾಯಕನಾಗುವಂಥ ಇದು ಅವಕಾಶ ಇದೆ ಸರ್ ಕೊನೆಯ ಪ್ರಶ್ನೆ ಈ ಉಪಚುನಾವಣೆ ಬಳಿಕ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಮೈತ್ರಿ ಬಗ್ಗೆ ದೊಡ್ಡ ಚರ್ಚೆಗಳಾಗ್ತಿದ್ದಾವೆ ಏನಂತೀರಪ್ಪ ಈಗ ಅವರಿಗೆ ಗಾಬರಿ ಆಗಿದೆ ಗಾಬರಿಯಾಗಿ ಈಗ ಹಾಸನದ ಕಡೆ ತಿರುಕೊಂಡವ್ರೆ ಹಾಸನದಲ್ಲಿ ಸಮಾವೇಶ ಮಾಡೋಕ್ಕೆ ಕೂತಿಲ್ವೇನ್ರಿ ಏನು ನೂರು ಮೂವತ್ತಾರು ಸೀಟಿಟ್ಟು ಇನ್ನೂ ಒಂದು ತಿಂಗಳಾಗಿಲ್ಲ ಆಸಕ್ಕೆ ಬಂದು ಈಗ ಸಮಾವೇಶ ಮಾಡಿ ನಮ್ಮ ಜಿಲ್ಲೆ ಕೆಲಸ ಉಳಿದಿರೋದು ಮಾಡಿ ನಿಮ್ಮ ಪಕ್ಷ ಬೆಳೆಸ್ಕೊಳ್ಳಿ ಕಳೆದ ನಾಲ್ಕು ವರ್ಷದಿಂದ ಕೆಲವು ನಾಯಕರು ಕುಮಾರಣ್ಣನ ಸರ್ಕಾರ ಮೇಲೆ ಅಲ್ಲೇ ಕೂತಿದ್ರು ಚಾಂಡ ಊರಿ ಬರೀ ಒಂದು ಸೀಟನ್ನ ನಂಬ್ತಾ ಇದ್ದರು ನಾನೇ ಒಂದು ಒಬ್ಬ ಮನುಷ್ಯನ ಸಾಕಿದ್ದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಗೆಲ್ಲಿಸ್ಕೊಂಡವ್ರೆ ನೋಡೋದು ದೇವ್ರಿದ್ದಾನೆ ಮುಂದೆ ಜೆ ಡಿ ಎಸ್ನ ಮುಗ್ಸೋಕ್ಕಾಗೋದಿಲ್ಲ ಯಾರ ಕೈಲೂ ಆಗಲ್ಲ ದೇವರು ಜನತೆ ಮುಗಿಸ್ಬೇಕು ಹೊರತು ಯಾರ ಕೈಲೂ ಯಾರು ಯಾವ ಮುಖ್ರ ಕೈಲೂ ಆಗಲ್ಲ ಎಸ್ ಸರ್ ಥ್ಯಾಂಕ್ ಯು ಮಚ್ ಇದಿಷ್ಟು ಮಾಜಿ ಸಚಿವ ರೇವಣ್ಣ ಅವರ ಮಾತು ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ರಾವ್ ಪಬ್ಲಿಕ್ ಟಿ ವಿ ಬೆಂಗಳೂರು